ஷாஜஹான். ஹான். லிப்ஸ்டிக் எல்லாம் வச்சுக்கோ மம்புட்டில. ತರಕ್ಕಾಗಿಲ್ಲ. ಹೌದು, ಎಂತ ಮಾಡೋದು, ಇರ್ಲಿ ಬಿಡು. ಓಕೆ ಆಯ್ತಾಯ್ತು, ಬನ್ನಿ ಬನ್ನಿ. ಓಕೆ, ಅಕ್ಕನ ಗಿಫ್ಟ್ ಪಾರ್ಸೆಲ್ ಬರ್ತಾ ಇದೆ. ಏನು ಮಾಡಿ, ಏನು ಆರ್ಡರ್ ಮಾಡಿದ್ಯಾ ಅವಳಿಗೆ? ಇದು ಕಾಸ್ಟೇರ್ ಅಂಡ್ ಕುಕ್ವೇರ್ಸ್. ಕಸ್ ಇಲ್ಲಿಲ್ಲ, ಬರುತ್ತೆ ತಾಳಿ. ನೀನು ಆರ್ಡರ್ ಮಾಡಿದ್ದಲ್ಲ? ನಾನು ಅದು ಕವಿತನ್ ಮೊಬೈಲಿಂದ ಮಾಡಿದ್ದು. ಓಕೆ ಓಕೆ. ಅದಕ್ಕೆ ಚಪಾತಿ ಊಟಿಲ್ಲಿನ 25 ರುಪೀಸ್. 25 ರುಪೀಸ್ಗೆ 2 ಚಪಾತಿ ಬರುತ್ತಾ? ಹಾಂ, 2 ಚಪಾತಿ ಬರುತ್ತೆ, ಪಲ್ಯ ಬರುತ್ತೆ. 30 ರುಪೀಸ್ಗೆ 4 ಚಪಾತಿ ಬರುತ್ತೆ. ಓಕೆ ಬಾ ಪ್ರಜು, ಒಂದು ಪಾರ್ಸೆಲ್ ಬಂದಿದೆ, ತಗೊಂಬರೋಣ. ಇಲ್ಲೇ ಗೇಟ್ ಹತ್ರನೇ, ಐ ತಿಂಕ್ ಅವ್ರ ಹೊರಗಡೆ ಇರ್ಬೋದು. ಬಾ, ಅವ್ರ ಅಂತ ಅನ್ಕೊಂತೀನಿ. ಹಾಂ, ಇವರೇ ಕಾಲ್ ಮಾಡ್ತಿರೋದು. ಹಲೋ, ಇಲ್ಲಿ ಇಲ್ಲಿ ಸರ್, ಇಲ್ಲಿ ಇಲ್ಲಿ. ಹಾಂ ಹಾಂ, ಇದೆ ಕೊಡಿ. ದೊಡ್ಡ ಬಾಕ್ಸ್ ಅಲ್ಲ? ಹೌದು. ಬರ ಇದೆಯಾ ಪ್ರಜ್ಜು? ಒಂದು ನಿಮಿಷ ಸರ್, ಸಾರಿ. ಸಾವಿರದ 898. ಶಾಜಹಾನ್ ಮನೆ ಅಡ್ರೆಸ್ಸಿಗೆ ನಾನು ಬುಕ್ ಮಾಡಿದ್ದೆ, ನಿನ್ನೆ ಬಂದಿದ್ದು, ಬಟ್ ಮತ್ತೆ ಅಲ್ಲಿರಲ್ಲ. ಸೊ ಇವತ್ತೀಗ ಅಕ್ಕ ಮನೇಲಿ ಇದ್ದಾಳೆ, ಸೊ ಅವಳಿಗೆ ಇದು ಸರ್ಪ್ರೈಸ್ ಆಗಿರಲ್ಲ, ಅದಕ್ಕೋಸ್ಕರ ಆಫೀಸ್ ಅಡ್ರೆಸ್ಗೆ ತರಿಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಏನೇನಿದೆ ನೋಡೋಣ. ಯು ವಾಂಟ್ ಟು ಸಿ ಅಮ್ಮ? ಸೊ ಅನ್ಬಾಕ್ಸ್ ಇಲ್ಲಿ ಮಾಡೋಣ, ಬಟ್ ಇದು ಅಕ್ಕನಿಂದ ಗಿಫ್ಟ್. ಸೊ ಮತ್ತೆ ಪ್ಯಾಕ್ ಮಾಡ್ಬೇಕಾಗುತ್ತೆ, ನಾನು ನಿಮ್ಗೆ ತೋರಿಸ್ಬೇಕು ಅಂತ. ಆ್ಯಂಡ್ ನಿಮಗೂ ತೋರಿಸ್ತೀನಿ ಆಯ್ತಾ? ಅವಳಿಗೆ ಯೂಸ್ ಆಗುತ್ತೆ ಅಂತ, ಆ್ಯಂಡ್ ತುಂಬ ಟೈಮಿಂದ ತೊಗೋಬೇಕಂತ ಇದ್ದೆ. ಮನೆಗೂ ತೊಗೋಬೇಕು, ಫಸ್ಟ್ ನಾನು ಯೂಸ್ ಮಾಡ್ತೀನಿ. ನೋಡಿ, ಇದು ಬಂದುಬಿಟ್ಟು, ಇದು ಓಪನ್ ಮಾಡೋದು ಬೇಡ ಇವಾಗ. ಇದು ಒಗ್ಗರಣೆ ಕೊಡ್ತಾರಲ್ಲ ಅದರದ್ದು. ಇಸ್ ಕಾಸ್ಟ್. ಈ ಕುಕ್ಕರ್ಸಿಗೆ ತುಂಬ ಕಷ್ಟ ಆಯ್ತಾ? ಒಂದು ಬಾಂಡ್ಲೆ ಏನು ಕಾಸ್ಟ್ ಇರೋಣ. ಓಕೆ, ಅಂತ ಸಿಕ್ಕಾಪಟ್ಟೆ ಭಾರ ಇರುತ್ತೆ. ರಿಯಲಿ ಗುಡ್ ಫಾರ್ ಹೆಲ್ತ್. ನಾವು ಈ ಸಿಲ್ವರ್ ಅಲ್ಯೂಮಿನಿಯಂ ಎಲ್ಲ ಯೂಸ್ ಮಾಡ್ತೀವಲ್ಲ, ವಿಶ್ವ ಒಂಥರ ಇದೆಲ್ಲ ನನ್ನ ಡ್ರೀಮ್ ಕುಕ್ವೇರ್ಸ್ ಅಂತ ಹೇಳ್ಬೋದು. ನಾನು ತುಂಬ ಟೈಮಿಂದ ಹುಡುಕ್ತಾ ಇದ್ದೆ, ಫೈನಲಿ ಕವಿತಾ ಒರಿಜಿನಲ್ ಕಾಸ್ಟೈರ್ ಕುಕ್ವೇರ್ ಕಂಪನಿನ ರಿಸರ್ಚ್ ಮಾಡಿದ್ದು, ಆ್ಯಂಡ್ ಮನೆಗೆ ತರ್ಸಿದ ಕೂಡ. ಸೊ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ಸರಿ ನನಗೆ ತರಿಸು ಅಂತ. ಆ್ಯಂಡ್ ಇನ್ನೊಂದು ತವ ಇದೆ, ಇದು ನಾನು ಓಪನ್ ಮಾಡಲ್ಲ. ಇದೆಲ್ಲ ದೋಸೆ, ಆಮ್ಲೆಟ್ ಅದೆಲ್ಲ ಹಾಕೋಕ್ಕೆ. ಐ ಥಿಂಕ್ ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ, ಒಂದು ಇದರಲ್ಲಿ ನಾನು ಯೂಸ್ ಮಾಡ್ತೀನಿ, ಬಾಕಿದೆಲ್ಲ ಅವ್ಳಿಗೆ ಕೊಡ್ತೇನೆ. ಚೆನ್ನಿದೆಯಾ? ಓಕೆ. ಇಷ್ಟು ಭಾರ ಇದೆ ಗೊತ್ತಾ, ಇದು ಇಷ್ಟು ಸಿಕ್ಕಾಪಟ್ಟೆ ಭಾರ ಇದೆ. ಇವತ್ತು ಗಾಡಿ ತಗೊಂಬಂದಿದ್ದು ಅದಕ್ಕೆ ನಾನು. ಇದು ಮಕ್ಕಳವ್ರು ತಿನ್ಬೇಕಲ್ಲ. ಲೆಟ್ ಇಟ್ ಬಿ ದೇರ್ ಬಿಡು. ಬಟ್ ಇಲ್ಲಿ ಯಾರಾದರೂ ಕೂರ್ತಾರೆ, ನಾನು ಇಲ್ಲಿ ಇಟ್ಟುಬಿಡ್ತೀನಿ. ಸಂಜೆ ನೀನು ನನ್ನ ತೆಕ್ಕೊಡು ಆಯ್ತಾ? ಎಲ್ಲಿಂದ? ಇಲ್ಲಿಂದ. ಸರಿ ಓಕೆ, ಧನ್ಯವಾದಗಳು ಪ್ರಜ್ವಲ. ಎನಿ ಟೈಮ್. ಆಯಿತು, ಪಿಚ್ಚರ್ ಮುಗೀತು, ಕೆಲಸ ಇದೆ ಆಯಿತಾ? ಟೈಮ್ ಏನಾಗಿದೆ ಗೊತ್ತಾ?
ಹನ್ನೆರಡು ಇಪ್ಪತ್ತೇಳು ಒಂದು ಗಂಟೆ ಕೆಲಸ ಇದೆ ಮತ್ತೆ ಲಂಚ್ ಇರುತ್ತೆ ನಾವು ಆಮೇಲೆ ಮಾತಾಡೋಣ ಓಡೋಣ ಮನೆಗೆ ಸಾಕಾಯ್ತು ಇಲ್ಲ ನಂದಿವತ್ತು ಡೇ ಚೆನ್ನಾಗೋಯ್ತು ಬಟ್ ನನ್ನ ವರ್ಕ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ ಅವರು ಫೂಟೇಜ್ ಎಲ್ಲ ಕಳಿಸಿದ್ರೆ ನನ್ನ ವರ್ಕ್ ಕಂಪ್ಲೀಟ್ ಆಗುತ್ತೆ ಅಂದರೆ ಏನು ಗೊತ್ತಾ ನಮ್ಮ ಪ್ರೋಗ್ರಾಮಿಂದು ಒಂದು ಇಂಪ್ಯಾಕ್ಟ್ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದನ್ನು ಫೈನಲ್ ಎಡಿಟ್ಟು ಮಾಡ್ತಾ ಇರೋದು ಬೇರೆಯವರು ನಾನು ಸ್ವಲ್ಪ ಸ್ವಲ್ಪ ಎಡಿಟ್ ಮಾಡಿದ್ದೀನಿ ಆ್ಯಂಡ್ ನನ್ನ ಲ್ಯಾಪ್ಟಾಪ್ ಗೊತ್ತಲ್ಲ ವರ್ಕ್ ಮಾಡ್ತಾ ಇಲ್ಲ ಅದಕ್ಕೆ ಮ್ಯಾಕ್ ಪ್ರೋವಲ್ಲಿ ನಮ್ಮವರು ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಲೀಗ್ ನಮ್ಮ ಎಂಜಿ ಅವರು ಚಲೋ ಓಡುವ ಆಯ್ತಾ ಎಲ್ಲ ತಗೊಂಡ್ಯಾ ಅಮ್ಮ ಹ್ಞೂ ಹೊರೋಣ ಈ ಬಾಕ್ಸ್ ತಗೊಂಡೋಗ್ಬೇಕು ಸಿ ಫುಲ್ ಫಿಟ್ ಆಗಿದೆ ಬಾಕ್ಸ್ ಏನ ಏನು ತೋರಿಸ್ಬೇಕು ನಿಮಗೆ ಬಾ ಅಯ್ಯೋ ಏನು ಗೊತ್ತಾ ಕಾಸ್ಟ್ ಐರನ್ ಕುಕ್ವೇರ್ಸ್ ಹಿಂಗಿದೆ ಕಣೆ ಇದು ತೆಗಿ ನಿಮ್ಮ ಮನೆಗೆ ಬಂದಾಗ ಡೀಟೇಲ್ ಆಗಿ ನೋಡೋಂತೆ ಹಿಂಗಿರುತ್ತಿದೆ ತುಂಬ ಭಾರ ಇದೆ ವಾ ಸೊ ಇದು ಕಾಸ್ಟ್ ಐರನ್ ಕುಕ್ವೇರ್ ಹಾಂ ಇದು ಪ್ಲಸ್ ಪಾಯಿಂಟ್ ಏನಂದರೆ ಹಾಂ ನಾವು ಕುಕ್ ಮಾಡ್ತೀವಲ್ಲ ಓಕೆ ವೆಜಿಟೇಬಲ್ ನ್ಯೂಟ್ರಿಷನ್ಸ್ ಎಲ್ಲ ಲಾಸ್ ಆಗಲ್ಲ ಚೆನ್ನಾಗಿ ಕುಕ್ ಆಗುತ್ತೆ ಹೆಲ್ದಿ ನ್ಯಾಚುರಲ್ ಐರನ್ ಸಿಗುತ್ತೆ ಆ ಪಾತ್ರೆಯಿಂದನೇ ನೈಸ್ ಸೊ ಆ ಫುಡ್ಡನ್ನ ಇನ್ನೂ ನ್ಯೂಟ್ರಿಷನಲ್ ಆಗಿ ರಿಚ್ ಮಾಡುತ್ತೆ ಗುಡ್ ಓಕೆನಾ ಇಂಪ್ರೆಸ್ಸಿವ್ ಇಷ್ಟಿಗೆ ಕ್ಲಾಚ್ ಕೊಂಬಂದ್ಬಿಟ್ಲು ಸುಮ್ಮನೆ ಹೇಳಿದೆ ಇದೆಲ್ಲ ಕಟ್ ಮಾಡ್ತೀನಿ ಅಷ್ಟು ನೀವು ಡೋಂಟ್ ವರಿ ಲೈಫಲ್ಲಿ ಏನು ಸಹಿತ ನನ್ನ ಬಗ್ಗೆ ಇದನ್ನ ಕಟ್ ಮಾಡಿಲ್ಲ ಇವತ್ತೇನು ಕಟ್ ಮಾಡ್ತೀಯ ಹೇಳೋಣ ಎಷ್ಟು ನೋಡ್ಬೇಕಲ್ಲ ಅಷ್ಟೆಲ್ಲ ನೋಡ್ಬಿಟ್ಟಿದೀನಿ ಈಗ ಇದರಲ್ಲಿ ಹಂಗಾದ್ರೆ ಹಾಕ್ತೀನಿ ನೀನ್ ಯಾವ ಕಟ್ ಮಾಡ್ತೀನಿ ಅಂತೀಯ ಲೈಫ್ ಅಲ್ಲೇ ಕಟ್ ಮಾಡಿಲ್ಲ ಎಲ್ಲಾನು ಸಹಿತ ಇದೆ ಅದ್ರ ನನ್ ಬಗ್ಗೆ ಚಲೋ ನನ್ನ ಮಗುನ ಇವಳಿಗೆ ಕೊಡ್ತಾ ಇದ್ದೀನಿ ಹೆಂಗ್ ನೋಡ್ಕೊಂತಾಳ ಗೊತ್ತಿಲ್ಲ ಒಂದ್ ನಿಮಿಷ ಸ್ಲೋಲಿ ಕೂತ್ಕೊಳ್ಳ ಏನಮ್ಮ ಓ ಆಮೇಲೆ ಹೋಗಿ ಮಾತಾಡೋಣ ಆಯ್ತಾ ಚಲೋ ರೈಡಿಂಗ್ ಅನ್ನ ನೋಡಬಹುದು ಹೋಗ್ಲಿ ಹಿಂಗ ಹೋಗ್ಲಾ ಹಿಂಗ ಹೋಗ್ತೀನಿ ಬ್ಯಾಕ್ ಸೈಡ್ ನಿಂದಾನೆ ಹೆಂಗಾದ್ರೂ ಹೋಗಿ ಮನೆಗೆ ಹೋಗು ಬಾಯ್ 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 ಚಲೋ ಬಾಯ್ ಟೇಕ್ ಕೇರ್ ಎಂತ ಗೊತ್ತಾ ಒಂದು ಬಸ್ಸವರು ಏನು ಪೊಲ್ಯೂಷನ್ ಅಂದರೆ ಶಿ ಅದೇನೋ ಹಾಕಿ ಓಡಿಸ್ತಾರೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಹೊಗೆ ಬರ್ತಾಯ್ತು ಆ ಬಸ್ಸು ಅದಕ್ಕೆ ಆ ಬಸ್ಸನ್ನ ಓವರ್ಟೇಕ್ ಮಾಡಿ ಮುಂದೆ ಬಂದ್ಬಿಟ್ವಿ ಸೇಫಾಗಿ ಈಗ ಸೇಫಾಗಿ ಮನೆಗೆ ಹೋಗೋಣ ಆ್ಯಕ್ಚುಲಿ ಈ ಬಾಕ್ಸನ್ನ ನಾನು ಆಂಟಿ ಮನೇಲಿ ಇಡ್ತೀನಿ ಶ್ವೇತನ್ ಮನೇಲಿ ಶ್ವೇತನ್ ಮನೆ ಲಾಕ್ ಆಗಿದೆ ಅವರಿಲ್ಲ ಇವಾಗ ಈ ಬಾಕ್ಸ್ ಹಾಯ್ ಗರ್ಲ್ಸ್ ಹಾಯ್ ಎಂತ ಮಾಡ್ತಿದ್ದೀರಾ ಎಂತ ಇಲ್ಲ ಓಕೆ ಹಾಂ ಪುಣ್ಯ ನನಗೆ ಶೀಟ್ ತರೋಕ್ಕೆ ಆಗಿಲ್ಲ ಇದು ಎ ಫೋರ್ ಶೀಟ್ಸ್ ತರೋಕ್ಕಾಗಿಲ್ಲ ಹೌದು ಎಂತ ಮಾಡೋದು ಇರಲಿ ಬಿಡು ಬಾಕ್ಸನ್ನ ಇವಾಗ ಅಲ್ಲಿ ಇಟ್ಟಿರ್ತೀನಿ ಸದ್ಯಕ್ಕೆ ನನ್ನ ಜೊತೆ ಮಾತಾಡಿ ಡೋರ್ ಹಾಕು ಅಯ್ಯ ಬಿಡಿ ದೇವ್ರೇ ಸದ್ಯಕ್ಕೆ ಬಾಕ್ಸ್ನ ಇಲ್ಲಿಟ್ಟಿದ್ದೀನಿ ಅಲ್ಲಿ ಇರಲಿ ಆಯ್ತಾ ಇದನ್ನಾದ್ರ ಮೇಲೆ ಮುಟ್ಬಿಡಿಲ್ಲ ಸೊ ಅವಳಿಗೆ ಗೊತ್ತಾಗಲ್ಲ ಆಮೇಲೆ ಒಳಗೆ ಇಟ್ಕೊಳ್ಳೋಣ ಎಂತ ಟಾರ್ಚರ್ ಗೊತ್ತಾ 4 ಗಂಟೆಯಿಂದ ಏನಂತ ಟಾರ್ಚರು
ಪಾನಿಪುರಿ ತಿನ್ಬೇಕು ಏದೋ ಅಂತ ಮಲಗಸ್ ಬಿಟ್ಟಿಲ್ಲ ನನಗೆ. ತಿನ್ಕೊ ಬಂದ್ಲ? ಇಲ್ಲ ಇವಾಗ ಅದಕ್ಕೆ ರೆಡಿ ಮಾಡಿಸ್ತಾ ಇಲ್ಲ. ಅಲ್ಲ ಮುಖ ತೊಳ್ಕೊಂತ ಎಬ್ಬರ್ಸಿಲ್ಲ ನಾನು. ಹಿಂಗ್ ಹೋಗಿ ಮುಖ ತೊಳ್ಕೊಂಬಿಟ್ಟು ಪ್ಯಾಂಟ್ ಹಾಕೊಂಡ್ ಕುತ್ಕೊಂಡ್ ಬಿಟ್ಟವಳೆ. ಹಾಕೊಂಡ್ ಕೂತಿದ್ರೆ ಪಾನಿಪುರಿ ತಿನ್ಬೇಕಂತೆ. ಜ್ವರದಲ್ಲಿ ಯಾರಾದ್ರು ಪಾನಿಪುರಿ ತಿಂತಾರ? ಇಲ್ಲ ನಾಲ್ಗೆ ಫುಲ್ ಸಪ್ಪೆ ಆಗಿದೆ. ಹಾ, ಈ ಮೆಣಸಿನ್ಕಾಯಿ ಇದೆಯಲ್ಲ ಹತ್ತಿನಂತೆ. ಸೊ ನೀನ್ ಇವಾಗ ಹೇಗಿದ್ಯಾ? ವಾಟ್ ಅಬೌಟ್ ಜ್ವರ? ಜ್ವರ ಹೋಯ್ತು ನನಗೆ. ಸುಸ್ತಿದೆಯಾ? ಸುಸ್ತಿದೆ, ಲೈಟ್ ಆಗಿ ಅಷ್ಟೇ. ಸರಿ, ಓಕೆ, ಸರಿ. ನಾನು ಒಂದ್ ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಫೀಲಿಂಗ್ ವೆರಿ ಸ್ವೆಟ್. ಇದು ಯಾವ ಈ ಟೈಮಲ್ಲಿ ಯಾರು ಹಾಕೊಂತಾರ? ನಿನಗೆ ಚಳಿ ಇಲ್ಲ? ಹಾ, ಆಕ್ಚುಲಿ ಬೆಳಿಗ್ಗೆ ಚಳಿ ಇತ್ತು, ಕರೆಕ್ಟಾ? ನಮ್ಮ ಆಫೀಸಲ್ಲೂ ಕೇಳಿದ್ರು ಇದು ಯಾಕೆ ಹಾಕೊಂಬದ್ರಿ ಅಂತ. ಇಲ್ಲ, ಬೆಳಿಗ್ಗೆ ಚಳಿ ಇತ್ತು ಅಂತ. ಎಲ್ಲ ನಂಗೆ ಸಪೋರ್ಟ್ ಮಾಡಿದ್ರು, ಹೌದು ಚಳಿ 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 ಅಂತ. ಆಯ್ತಾ? ಸೊ ಇವಾಗ ನಾನು ಸ್ನಾನನೇ ಮಾಡ್ಕೊಂಡು ಬರಬೇಕೀಗ. ಸೊ ನಾನು ಫ್ರೆಶ್ ಆಗಿ ಬರ್ತೀನಿ, ನೀವಿಬ್ರು ಪಾನಿಪುರಿ ತಿನ್ಕೊಂಡು ಬನ್ನಿ. ಏನು ಮಾಡಿಟ್ಟಿದ್ಯಾ ಅಕ್ಕ? ನಾನು ಆ್ಯಕ್ಚುಲಿ ಅವಳಿಗೆ ರೆಸ್ಟ್ ಮಾಡು ಅಂತ ಹೇಳಿದ್ದೆ. ಅವಳು ಫುಲ್ಲು ಸುಸ್ತು ಮಾಡ್ಕೊಂಡು ಅಡುಗೆ ಮಾಡಿದ್ದಾಳೆ. ಆಯ್ತಾ? ಹೌದಾ? ಹೌದಾ? ಇದಕ್ಕ ಇದೇನು ಫೊಮಂಟೆಡ್ ರೈಸ್. ಏನು ಬೀಳಿಸ್ದೇನೆ? ಯಾಕೆ ಹಂಗೆ? ವೈ ಯಾಕೆ ಹಂಗೆ? ಇದು ಬೇಳೆ ಸಾರು, ಇಲ್ಲೇನೋ ಇದೆಲ್ಲ, ಇದು ಯಾವುದೋ ಸಾರು, ಇದು ಪಲ್ಯ. ಓಕೆ, ಕೊಬ್ಬರಿ ಜೊತೆ ಬೆಲ್ಲ ತಿನ್ನು ಪುಣ್ಯ. ಕೊಡ್ಲಾ? ಕೊಡು. ನಾನು ಹೇಳೋಣ ಅಂತ ಇದ್ದೆ, ನಮ್ಮೂರಲ್ಲ ಒಬ್ಬರಿಗೆ ಕೊಬ್ಬರಿ ಬೆಲ್ಲನೇ ಇದು ಸ್ನ್ಯಾಕ್ಸು. ಕರೆಕ್ಟು. ಊರಲ್ಲೆಲ್ಲ ಏನಾದ್ರು ತಿಂಡಿ ಕೇಳೋರು ಏನಿಲ್ಲ ಅಂತ ಹೇಳಿ. ನಾವು ಚಿಕ್ಕವರಿದ್ದಾಗ ಇದೇ ನಮ್ಮ ಸ್ನ್ಯಾಕ್ಸು, ಇವಾಗಲೂ ಅದೇ. ಪುಣ್ಯ, ನೀನು ಯಾವತ್ತಾದರೂ ಒಬ್ಬಳೇ ಹೋಗಿ ಥಿಯೇಟರಲ್ಲಿ ಮೂವಿ ನೋಡಿದ್ದು? ಇಲ್ಲ, ನಾನು ಎರಡನೇ ಸಲ ನೋಡಿಬಿಟ್ಟೆ. ಯಾವತ್ತಂದ್ರೆ? ಇನ್ನೊಂದು ಸರಿ, ಒಂದು ಕಿರಿಕ್ ಪಾರ್ಟಿ, ಇನ್ನೊಂದು ರೀಸೆಂಟ್ ಆಗಿ. ಒಬ್ಳೆ ಹೋಗಿದ್ದ? ರೀಸೆಂಟ್ ಆಗಿ ಹೋಗಿದ್ದು ಗೊತ್ತು ಬಿಡು. ರೀಸೆಂಟ್ ಆಗಿ ಹೋಗಿದ್ದು ಗೊತ್ತಲ್ವಾ? ಕಿರಿಕ್ ಪಾರ್ಟಿಗೂ ಒಬ್ಳೆ ಹೋಗಿದ್ದೆ. ಆ ಟೈಮಲ್ಲಿ ಜಾಬ್ ಇರಲಿಲ್ಲ, ರೂಮಲ್ಲೇ ಇದ್ದೆ, ಬೋರ್ ಆಗ್ತಿತ್ತು. ಆ್ಯಂಡ್ ಆ ಟೈಮಲ್ಲಿ ನಾನು ಬ್ಲಾಗ್ ಎಲ್ಲ ಮಾಡ್ತಿರ್ಲಿಲ್ಲ. ಒಂಥರ ಚೆನ್ನಾಗಿ ಅನಿಸುತ್ತೆ ಮರತಿ. ಈ ವಾರ ಸಂಡೇನೂ ಹೋಗ್ತೀನಿ. ಕಿರಿಕ್ ಪಾರ್ಟಿ ನಮ್ಮ ಜೊತೆ ಬಂದಿದ್ದಲ್ಲ? ಎರಡನೇ ಸಲ ಹೋಗಿದ್ದೆ ನಾನು. ಎಲ್ಲಿ ಗೊತ್ತಾ? ನವರಂಗ್ ಥಿಯೇಟರ್ ಇದೆಲ್ಲ, ಅಲ್ಲಿಗೆ ನಾನು ನಿನ್ನೆ ಹೋಗಿದ್ದೆ. ಹಾಂ, ಸೆಕೆಂಡ್ ಟೈಮ್ ಮತ್ತೆ ಅಲ್ಲೇ ಹೋದೆ. ನಾವೆಲ್ಲ ಹೋಗಿದ್ದು ವೀಕೆಂಡಲ್ಲಿ, ನಾನು ಸೆಕೆಂಡ್ ಟೈಮ್ ಹೋಗಿದ್ದು ವೀಕ್ ಡೇಸಲ್ಲಿ. ಇವರೆಲ್ಲ ಕೆಲಸಕ್ಕೆ ಹೋಗ್ತಿದ್ರು, ನಾನು ಒಬ್ಬಳ ರೂಮಲ್ಲಿ ಹೋಗೋಣ ಅಂತ. ಅದು ನಡ್ಕೊಂಡೇ ಹೋಗಿರೋ ನನ್ನ ಥಿಯೇಟರ್ ತನಕನು, ಕಮಲಾನಗರಿಂದ ಅಲ್ಲಿಂದ. ಹಾಂ, ಅಲ್ಲಿಂದ ನಡ್ಕೊಂಡು ಏ ಒಂದು ಮೂವಿ ನೋಡೋಣ ಅಂತ. ನೆನ್ಪಿದೆಯಾ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಳು ಕೊಬ್ಬರಿ ತಂದು ಕೊಡ್ತಿದ್ಲಲ್ಲ? ಅವರಪ್ಪ ಕಾಯಿ ಮಾರೋರು, ತೆಂಗಿನಕಾಯಿ. ಈ ರೀತಿ ಕೊಬ್ಬರಿ ಎಲ್ಲ ಕಟ್ ಮಾಡಿ ಫುಲ್ಲು ಒಣಗಿಸ್ಲಿಕ್ಕೆ ಇಟ್ಬಿಡೋರು. ಪಾಪ ಅವಳು ನಮಗೆ ಬ್ಯಾಗಲ್ಲಿ ಅವಳು ಬರೀ ನೋಡಿದ್ರೆ ಕೊಬ್ಬರಿನೇ, ಕೊಬ್ಬರಿ 100 ಜನ ಅವಳ ಹೆಸರು. ಆಯ್ತಾ? ನಮ್ಮ ಪ್ರೈಮರಿ ಸ್ಕೂಲ್ ಫ್ರೆಂಡ್ ಅವಳು ತಂದ್ಕೊಡ್ತಾ ಇದ್ಲು ಕೊಬ್ಬರಿ. ಆಮೇಲೆ ಇನ್ ಕೆಲವು ಫ್ರೆಂಡ್ಸ್ ಎಲ್ಲ ಹುಣಸೆ ಹಣ್ಣು ತಗೊಂಬರೋದು. ನೀನೇನ್ ತಗೊಂಡ್ ಹೋಗ್ತಿದ್ರೆ ಅದನ್ನ ಹೇಳು. ನಾನಂತೂ ಹೇಳಿಲ್ಲ, ನಾವೆಲ್ಲ ಉಂಡೆ ಪುಡಿ ತಗೊಂಡು ಹೋಗ್ತಾ ಇದ್ವಿ ಅಂಗನವಾಡಿಯಿಂದ, ಶಾಂತ ಅಂಟಿ ಕೊಡ್ತಾ ಇದ್ರಲ್ಲ ಅದು. ಇವಾಗ ಮತ್ತೊಂದು ಪ್ಯಾಂಟ್ ಹಾಕೊಂಡ್ಬಿಟ್ಲಿ ಇವಳು. ಕೊಡ್ತಾ ಇದೆಯಕ್ಕ? ಒಂದ್ ನಿಮಿಷ, ಇವರಿಬ್ರಿಗೆ ನಮ್ದು ಮನೆ ತವ್ರ ಮನೆ ಆಗ್ಬಿಟ್ಟಿದೆ. ಆಯ್ತಾ? ಚಲೋ ಗರ್ಲ್ಸ್, ಸಿಗೋಣ ಮತ್ತೆ. ಇನ್ ಯಾವಾಗ ಸಿಕ್ತೀವೋ ಗೊತ್ತಿಲ್ಲ. ನಾನ್ ಬರಲ್ಲಪ್ಪ ಕೆಳಗೆ. ನಂದು ನಿನ್ ಪಾಕೆಟ್ ಅಲ್ಲೇ ಇರ್ಬೇಕು ನೋಡು, ಚೇಂಜ್ ಎಲ್ಲ. ತಗೊಳ್ಳಿ ತಗೊಳ್ಳಿ, ಇಲ್ಲಂದ್ರೆ ಅಲೋವೆರಾ ಬೇಕಾ ಬೇಕಾ ಬೇಡ್ವಾ? ಓಕೆ, ಮುಗ್ಸೋಣ ಬ್ಲಾಗ್ ಕೂಡ. ಸೊ ಪ್ರಜ್ಜು ಇವಳು ಪುಣ್ಯ ಹಾಕಿನ ಪುಣ್ಯ ಆಂಟಿ ಮನೆ ಹೋಟ್ಲು, ಇವಳು ಇವಳು ಮನೆ ಹೋಟ್ಲು. ಹೌದಪ್ಪ, ಚಲೋ ಬಾಯ್ ಪುಣ್ಯ. ಯಾವುದು? ಓಕೆ, ಚಲೋ ಗರ್ಲ್ಸ್ ಬಾಯ್. ಕೊನೆ ಮಾತಾಡ್ತಾ ಬ್ಲಾಗ್ ಮುಗಿಸ್ಬಿಡೋಣ. ಬದುಕಿ ಬದುಕಲು ಬಿಡಿ ಖುಷಿಗಾಗಿ. ಎಸ್ ಎಸ್, ಅಕ್ಕರು ಹೋದ್ರು ಆದ್ರೆ ಬಾಕ್ಸ್ ಅಲ್ಲೇ ಇದೆ.
ಆ ಬಾಕ್ಸ್ನ ತಗೊಂಡು ಬರ್ಬೇಕಲ್ಲ, ಒಳಗಿಡ್ಬೇಕಲ್ಲ, ನಾಳೆ ತಗೊಂಡು ಹೋಗ್ಬೇಕಲ್ಲ. ಆ್ಯಕ್ಚುಲಿ ಇದರಲ್ಲಿ ನನಗೆ ಒಂದು ತವ ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಕಡಾಯಿ ಅವಳೇ ಇಟ್ಕೊಳ್ಳಿ. ಹಾಗೇನಾ? ಹಾಂ, ಇದು ಇದು ನಾನೇ ಯೂಸ್ ಮಾಡ್ತೀನಿ. ಇದೊಂದು, ಬಾಕಿದ್ದು ಮೂರು ವೆಸಲ್ಸ್ ಇದೆ ಅದು ಅವಳಿಗೆ. ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಆಯಿತಾ, ಪ್ಯೂರ್ ಕಾಸ್ಟೈರನ್ ಇದು. ಓಕೆ, ಇದು ಯಾವ ವೆಬ್ಸೈಟಿಂದ ತಂದಿದ್ದಂತ ನಾನು ಲಿಂಕ್ ನಿಮಗೆ ಕೊಡ್ತೀನಿ, ನೀವು ಬೇಕಾದರೆ ತರಿಸ್ಕೊಳ್ಳಿ. ಆ್ಯಕ್ಚುಲಿ ಕೊನೆ ಮಾತು ಹೇಳಿ ಆವಾಗಲೇ ವ್ಲಾಗ್ ಮುಗಿಸ್ಬಿಟ್ಟಿದ್ವಿ, ಇವಾಗ ಕೊನೆ ಮಾತು ನೋಡ್ಕೊಂಡೋಗಿ ವ್ಲಾಗಿಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ.